ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡೀಪ್ ಸ್ಟಿಲ್ ಲೈಟ್. ಆಯುರ್ವೇದಿಕ್ ಪದ್ಧತಿನಲ್ಲಿ ನಾವು ಬ್ರಾಹ್ಮಿ ಎಲೆಯನ್ನು ಜ್ಞಾಪಕಶಕ್ತಿ ಹೆಚ್ಚಿಸೋದಕ್ಕೆ, ಬ್ರೈನ್ ಫಂಕ್ಷನ್ನ ಜಾಸ್ತಿ ಮಾಡೋದಕ್ಕೆ ಬಳಸ್ತೀವಿ. ಆಯುರ್ವೇದಿಕ್ ಔಷಧಗಳಲ್ಲಿ ಬಳಸುವಂತಹ ಬ್ರಾಹ್ಮಿ ಎಲೆಯನ್ನು ಒಂದೆಲ್ಗ ಸೊಪ್ಪು ಹಾಗೂ ತಿಮಿರೆ ಅಂತಲೂ ಕರೀತಾರೆ. ಈ ಬ್ರಾಹ್ಮಿ ಎಲೆಯನ್ನು ನಾವು ಎಣ್ಣೆಯಲ್ಲಿ ಬಳಸೋದ್ರಿಂದ ಹಾಗೂ ತಂಬುಳಿ ಹಾಗೂ ಚಟ್ನಿಯನ್ನು ಮಾಡಿ ತಿನ್ನೋದ್ರಿಂದ ಕೂಡ ನಮ್ಮ ಮೆಮೊರಿ ಪವರ್ ತುಂಬಾ ಇನ್ಕ್ರೀಸ್ ಮಾಡುತ್ತೆ. ಮಕ್ಕಳಲ್ಲಿ ಮೆಮೊರಿ ಪವರ್ ಕಮ್ಮಿ ಇದ್ದರೆ ಈ ಎಣ್ಣೆ ನೀವು ಬಳಸೋದು ಅತಿ ಉತ್ತಮ ಅಂತಲೇ ಹೇಳ್ಬೋದು. ಕೇವಲ ಇದು ನಮ್ಮ ಮೆಮೊರಿ ಪವರ್ಗೆ ಅಲ್ಲ, ನಿದ್ರಾಹೀನತೆ, ಹೇರ್ ಪ್ರಾಬ್ಲಮ್ಸ್ಗಾಗಲಿ, ಬ್ಲಡ್ ಪ್ರೆಷರ್ಗಾಗಲಿ, ಜಾಯಿಂಟ್ ಪೇನ್ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ನಾವು ಹೇಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ಫುಡ್ಗಳನ್ನು ತಗೊಳ್ತೀವಿ, ಹಾಗೇ ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೂ ನಾವು ಫುಡ್ಡನ್ನು ತಗೊಳ್ಬೇಕಾಗುತ್ತೆ. ಅದರಲ್ಲಿ ಈ ಬ್ರಾಹ್ಮಿ ಎಲೆ ಬಹಳನೇ ಒಳ್ಳೆಯದು ಅಂತ ಹೇಳ್ಬೋದು. ಇದು ನೋಡಿ, ಬ್ರೈನ್ ಶೇಪಲ್ಲೇ ಇದೆ. ಆ ವೀನ್ಸ್ಗಳು ನಮ್ಮ ನರಕ್ಕೆ ಹೋಲುವ ಹಾಗೆ ಇದೆ ನೋಡಿ. ಈ ಬ್ರಾಹ್ಮಿ ಎಣ್ಣೆನ ನಾವು ನಿಯಮಿತವಾಗಿ ಬಳಸೋದ್ರಿಂದ ನಮ್ಮ ಬ್ರೈನಲ್ಲಿ ಇರುವಂತಹ ನರ್ವ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಹಾಗೂ ನಮ್ಮ ನರ್ವಸ್ ಸಿಸ್ಟಮ್ ಕೂಡ ಶಕ್ತಿ ಪಡ್ಕೊಳ್ಳುತ್ತೆ. ಈ ಬ್ರಾಹ್ಮಿ ಎಣ್ಣೆನಲ್ಲಿ ಇರುವಂತಹ ಅದ್ಭುತ ಗುಣಗಳಿಂದ ಮಕ್ಕಳಲ್ಲಿ ಕೂಡ ನೀವು ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡ್ಬೋದು. ಓದಿದರೆ ಜ್ಞಾಪಕ ಇರೋದಿಲ್ಲ ಅನ್ನೋ ಅಂಥ ಮಕ್ಕಳಿಗೆ ಈ ಎಣ್ಣೆ ಹಚ್ಚೋದ್ರಿಂದ ಬಹಳನೇ ಉಪಯುಕ್ತ ಅಂತ ಹೇಳ್ಬೋದು. ಈ ತಿಮಿರೆ ಅಥವಾ ಒಂದೆಲ್ಗ ಸೊಪ್ಪಿನ ಎಣ್ಣೆ ಅಥವಾ ಸಂಸ್ಕೃತದಲ್ಲಿ ನಾವು ಬ್ರಾಹ್ಮಿ ಅಂತ ಕರೆಯುವ ಈ ಬ್ರಾಹ್ಮಿ ಸೊಪ್ಪಿನ ಎಣ್ಣೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಒಂದು 7-8 ದಾಸವಾಳದ ಎಲೆಗಳನ್ನು ಕೂಡ ತಗೊಂಡಿದ್ದೀನಿ ಹಾಗೂ ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ. ಒಂದು ದೊಡ್ಡ ಕಟ್ಟು ಒಂದೆಲ್ಗ ಸೊಪ್ಪು ಜೊತೆಗೆ ದಾಸವಾಳದ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪಿನಿಂದ ಈ ಎಣ್ಣೆಯನ್ನು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಚೆನ್ನಾಗಿ ಎಲೆಗಳನ್ನು 2 ಸಲ ವಾಶ್ ಮಾಡ್ಕೋಬೇಕು. ನೀರಲ್ಲಿ ಚೆನ್ನಾಗಿ ತೊಳೆದು ಇದನ್ನು ಒಂದು ಕಾಟನ್ ಬಟ್ಟೆಯ ಮೇಲೆ ಎಲ್ಲ ನೀರು ಇಂಗೋವರೆಗೂ ಬಾಡಾಕೋಬೇಕು. ಸ್ವಲ್ಪ ಬಿಸಿಲಿಗೂ ಕೂಡ ಒಣಗಿಸಿ ನೀವು ಉಪಯೋಗಿಸ್ಬೋದು. ನೀರಿನಂಶ ಇರಬಾರ್ದು. ಎಣ್ಣೆ ಮಾಡೋಕ್ಕಿಂತ ಮುಂಚೆ ನೀರಿನಂಶ ಎಲ್ಲ ನಾವು ಒರೆಸ್ಕೊಳ್ಬೋದು. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ನೀರೆಲ್ಲ ಇಂಗೋಗಿರುತ್ತೆ, ಇಲ್ಲ ಬಿಸಿಲಿಗಿಟ್ಟರೂ ಕೂಡ ಆಗುತ್ತೆ. ನೀರೆಲ್ಲ ಹೋಗಿ ಆದಮೇಲೆ ನಾವು ಇದನ್ನು ಒಂದು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡುವಾಗ 2 ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಬೇಕಿದ್ರೆ ಪೇಸ್ಟ್ ಮಾಡ್ಕೊಳ್ಬೋದು. ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ರುಬ್ಬುವಾಗ ಕಷ್ಟ ಆದರೆ 1-2-3 ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ಇವಾಗ ಸೊಪ್ಪಿನ ಪೇಸ್ಟ್ ಜೊತೆಗೆ ನಾನು 1/2 ಲೀಟರ್ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1/2 ಲೀಟರ್ ಅಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ದೊಡ್ಡ ಬಾಣಲಿನಲ್ಲೇ ಮಾಡ್ಕೊಳ್ಳಿ. ಇಲ್ಲಾಂದರೆ ನೊರೆ ಬರಬೇಕಾದ್ರೆ ಉಕ್ಕಿ ಬರುತ್ತೆ, ಪಾತ್ರೆನಲ್ಲಿ ಮಾಡ್ಕೊಳ್ಬೇಡಿ. ಕಬ್ಬಿಣದ ಬಾಣಲೆ ಅಥವಾ ಯಾವುದೇ ಬಾಣಲೆ ಇದ್ದರೆ ಪರವಾಗಿಲ್ಲ, ಅಗಲವಾದ ಬಾಣಲೆನಲ್ಲೇ ಮಾಡ್ಕೊಳ್ಳಿ. ಇದನ್ನು ನೀವು ಎಲ್ಲಿವರೆಗೆ ಕುದಿಸ್ಬೇಕು ಅಂದರೆ ಸೊಪ್ಪೆಲ್ಲ ನೋಡಿ ಮೇಲ್ಗಡೆ ಈ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಣಲಿಯ ಮೂಲೆಯಲ್ಲಿ ಈ ಥರ ಸೇರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ನೊರೆ ಬರ್ತಾ ಇದೆ. ಈ ನೊರೆಯೆಲ್ಲ ಸ್ಟಾಪ್ ಆಗೋವರೆಗೂ ನೀವು ನಿಲ್ಲೋವರೆಗೂ ನೀವು ಇದನ್ನು ಕಾಯಿಸ್ಕೊಳ್ಬೇಕು. ನೋಡಿ, ಸೊಪ್ಪೆಲ್ಲ ಸೈಡಲ್ಲಿ ಹೇಗೆ ತೇಲಿ ಬರ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಕನಿಷ್ಠ ಅಂದರೂ 20-25 ನಿಮಿಷ ನೀವು ಇದನ್ನು ಸಣ್ಣ ಊರಿನಲ್ಲೇ ಕಾಯಿಸ್ಬೇಕು. ನೋಡಿ, ಬಬಲ್ಸ್ ಬರೋದಕ್ಕೆ ಸ್ಟಾಪ್ ಆಗಿದೆ. ಇವಾಗ ನೊರೆ ಬರ್ತಾ ಇಲ್ಲ. ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗೋವರೆಗೂ ನೀವು ಇದನ್ನು ಚಿಕ್ಕ ಊರಿನಲ್ಲೇ ಕಾಯಿಸ್ಬೇಕು, ದೊಡ್ಡ ಊರಿನಲ್ಲಿ ಕಾಯಿಸ್ಬಾರ್ದು. ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಿ ಜಸ್ಟ್ ಹೀಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಎಣ್ಣೆ ಆಗಿದೆ ಅಂತ ಅರ್ಥ. ನೋಡಿ, ಒಳ್ಳೆಯ ಒಂದು ಬ್ರಾಹ್ಮಿ ಎಣ್ಣೆ. ನಾವು ಮನೆಯಲ್ಲೇ ಯಾವುದೇ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇಲ್ಲದೇ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಒಂದೆಲ್ಗ ಸೊಪ್ಪು ಯಾವಾಗಲೂ ಸಿಗ್ತಾನೆ ಇರುತ್ತೆ. ನೋಡಿ, ಇದನ್ನು ನಾನು ತಣ್ಣಗಾದಮೇಲೆ ಒಂದು ಬಾಟಲಲ್ಲಿ, ಗ್ಲಾಸ್ ಬಾಟಲಲ್ಲಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಮೆತ್ತಗೆ ಈ ಥರ ಪ್ರೆಸ್ ಮಾಡಿ ಸೋಸೋದ್ರಿಂದ ಎಲ್ಲ ಎಣ್ಣೆ ಕೆಳಗಡೆ ಬಾಟ್ಲಲ್ಲಿ ಶೇಖರಣೆ ಆಗಿದೆ. ಸೋಸಿ ಆದಮೇಲೆ ಇದನ್ನು ಎಸೆಯಕ್ಕೆ ಹೋಗಬೇಡಿ. ಇದನ್ನು ಕೂಡ ನೀವು ತಲೆಗೆ ಹಚ್ಕೊಳ್ಬೋದು.
ಇದನ್ನು ಒಂದು ಎರಡು ದಿನ ಬಿಸಿಲಲ್ಲಿ ಇಟ್ಟರೂ ಕೂಡ ಒಳ್ಳೆಯದು. 6 ತಿಂಗಳವರೆಗೂ ನೀವು ಇದನ್ನು ಹಚ್ಕೊಳ್ಬೋದು. ಬಹಳ ಉಪಯುಕ್ತವಾದ ಬ್ರಾಹ್ಮಿ ಎಣ್ಣೆ ಹೇಗೆ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಹಾಗೂ ಅದರ ಉಪಯೋಗಗಳನ್ನು ಹೇಳಿದ್ದೀನಿ. ಈ ಬಹಳ ಉಪಯುಕ್ತವಾದ ಬ್ರಾಹ್ಮಿ ಎಣ್ಣೆ ನಿಮಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ಹಾಗೂ ಮಕ್ಕಳಿಗೂ ಕೂಡ ಇದನ್ನು ನಿಯಮಿತವಾಗಿ ಬಳಸಿ ಅವರ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.